ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಜರಂಗಿ ಶಿವರಾಜ್ ಕುಮಾರ್ ಸರ್ ಸಿನಿಮಾ ಕೆರಿಯರಲ್ಲಿ ಓಂ ಸಿನಿಮಾ ಹೇಗೆ ಒನ್ ಆಫ್ ದಿ ಬೆಸ್ಟ್ ಅಂತ ಅನ್ನಿಸ್ಕೊಂತೋ, ಅದೇ ಥರ ಬಜರಂಗಿ ಸಿನಿಮಾನು ಅವ್ರ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತ ಅನ್ನಿಸ್ಕೊಂತೋ. ಅದು ಮಾತ್ರ ಅಲ್ಲ, ಕೋರಿಯೋಗ್ರಾಫರ್ ಅರ್ಷಾ ಸರ್ ಡೈರೆಕ್ಟ್ ಮಾಡಿದ್ದು, ಅಂದರೆ ಅವರು ಅದಕ್ಕೆ ಮುಂಚೆ ಡೈರೆಕ್ಟ್ ಮಾಡಿರೋ ಸಿನಿಮಾಗಳೆಲ್ಲ ಅಪ್ಕಮಿಂಗ್ ಸ್ಟಾರ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿರೋದು, ಅಂದರೆ ಪ್ರಜ್ವಲ್ ದೇವರಾಜ್ ಈ ಥರ ಅಪ್ಕಮಿಂಗ್ ಹೀರೋಸ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ರು. ಒಂದು ದೊಡ್ಡ ಸ್ಟಾರ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದು ಅಂದರೆ ಬಜರಂಗಿ ಸಿನಿಮಾನೇ. ಆ ಸಿನಿಮಾ ಎಂಥ ಸದ್ದು ಮಾಡ್ತು ಅಂದರೆ ನಮ್ಗೆ ಚೆನ್ನಾಗಿ ಗೊತ್ತು. ಅಂದರೆ ಶಿವರಾಜ್ ಕುಮಾರ್ ಸರ್ ಸಿನಿಮಾ ಜೋಗಿ ಸಿನಿಮಾ ನಂತರ ಬಜರಂಗಿ ಸಿನಿಮಾನು ಅಷ್ಟೇ ಸದ್ದು ಮಾಡ್ತು. ಅಂದರೆ ಆ ಸಿನಿಮಾಗಳ ಹಾಡು, ಮೇಕಿಂಗ್, ಶಿವರಾಜ್ ಕುಮಾರ್ ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಕ್ಯಾರೆಕ್ಟ್ರು ಎಲ್ಲ ಒಂಥರ ವಿಭಿನ್ನವಾಗಿತ್ತು. ಎಲ್ಲ ಆಡಿಯನ್ಸ್ ಹತ್ರನು ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಆ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ ವರ್ಷದಲ್ಲಿ ಒನ್ ಆಫ್ ದಿ ಟಾಪ್ ಕಲೆಕ್ಷನ್ ಅಂತಾನು ಅನಿಸ್ಕೊಂತು, ಬಜರಂಗಿ ಸಿನಿಮಾ ಒನ್ ಆಫ್ ದಿ ಟಾಪ್ ಕಲೆಕ್ಷನ್ ಅಂತಾನು ಅನಿಸ್ಕೊಂತು. ಅದ ನಂತರ ಸುಮಾರು ಆಡಿಯನ್ಸ್ ಆ ಕಾಂಬಿನೇಷನ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಅಂದ್ರೆ ಶಿವರಾಜ್ ಕುಮಾರ್ ಸರ್ ಕಮ್ ಅರ್ಷಾ ಇವರಿಬ್ಬರು ಕಾಂಬಿನೇಷನ್ ಅಲ್ಲಿ ಯಾವಾಗ ಸಿನಿಮಾ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಅದೇ ತರ ಅವ್ರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಬಂತು, ಅಂದ್ರೆ ಶಿವರಾಜ್ ಕುಮಾರ್ ಸರ್ ಕಮ್ ಅರ್ಷಾ ಇವ್ರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಬಂತು. ಆದ್ರೆ ಬಜರಂಗಿ ಅಷ್ಟು ದೊಡ್ಡ ಹಿಟ್ ಆಗಿಲ್ಲ, ಒಂದು ಆವರೇಜ್ ಸಿನಿಮಾ ಆಗಿನೇ ಇತ್ತು. ಕಾರಣ ಏನಂದ್ರೆ ಇವರಿಬ್ಬರು ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ ಅನ್ನೋವಾಗ ಆಡಿಯನ್ಸ್ ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದ್ರೆ ಇದು ಇನ್ನೊಂದು ಬಜರಂಗಿ ತರ ಒಂದು ದೊಡ್ಡ ಸಿನಿಮಾ ಆಗಿ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನ ವಜ್ರಕಾಯ ಸಿನಿಮಾ ಫುಲ್ಫಿಲ್ ಮಾಡಿಲ್ಲ. ಈಗ ಯಾವಾಗ ಬಜರಂಗಿ 2 ಮಾಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದ್ರು, ಆವಾಗಿಂದ ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋಯ್ತು. 2020 ಜಾನ್ವರಿನಲ್ಲೇ ಈ ಸಿನಿಮಾ ರಿಲೀಸ್ ಆಗಬೇಕಾಯಿತ್ತು. ಆದ್ರೆ ಆಗ ಅಂದ್ರೆ ಬಜರಂಗಿ 2 ಸಿನಿಮಾ ಶೂಟಿಂಗ್ ನಡೀತಾ ಇರುವಾಗ ಆಕ್ಸಿಡೆಂಟ್ ಆಗಿರೋದ್ರಿಂದ ಸಿನಿಮಾ ಪೋಸ್ಟ್ಪೋನ್ ಆಗಿತ್ತು, ಸ್ವಲ್ಪ ದಿನ ಪೋಸ್ಟ್ಪೋನ್ ಆಗಿತ್ತು. ನಂತರ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿತ್ತು. ಅಷ್ಟು ಒಳಗೆ ಕೊರೋನಾ ಅನ್ನೋ ಒಂದು ಪ್ರಾಬ್ಲಮ್ ಬಂತು. ಬಜರಂಗಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಎದುರು ನೋಡ್ತಾ ಇರೋ ಆಡಿಯನ್ಸ್ ಗೆ ಅದು ಒಂದು ದೊಡ್ಡ ಡಿಸಪಾಯಿಂಟ್ ಆಯ್ತು. ಅಂದ್ರೆ ಬಜರಂಗಿ 2 ಇನ್ನೇನ್ ರಿಲೀಸ್ ಆಗ್ಬಿಡುತ್ತೆ ಅನ್ನೋ ಟೈಮ್ಗೆ ಕೊರೋನಾ ಅನ್ನೋ ಒಂದು ಪ್ರಾಬ್ಲಮ್ ಬಂತು, ಎಲ್ಲಾ ಥಿಯೇಟರ್ ಶಟ್ ಡೌನ್ ಆಯ್ತು. ಆಡಿಯನ್ಸ್ ಗೆ ಅಂತೂ ತುಂಬಾ ಡಿಸಪಾಯಿಂಟ್ ಆಯ್ತು. ಅಂದ್ರೆ ಶಿವರಾಜ್ ಕುಮಾರ್ ಸರ್ ಫ್ಯಾನ್ಸ್ ಆಗಲಿ, ಬಜರಂಗಿ 2 ಸಿನಿಮಾದ ಫ್ಯಾನ್ಸ್ ಆಗಲಿ, ಇವರಿಗೆಲ್ಲ ದೊಡ್ಡ ಡಿಸಪಾಯಿಂಟ್ ಆಯ್ತು. ಆದ್ರೆ ಈಗ ಬಜರಂಗಿ 2 ಇಂದ ಒಂದು ಅಪ್ಡೇಟ್ ಬಂದಿದೆ. ಅಂದ್ರೆ ಶಿವರಾಜ್ ಕುಮಾರ್ ಸರ್ ಬರ್ಡೇ ದಿನ, ಅಂದ್ರೆ 12th July ಶಿವರಾಜ್ ಕುಮಾರ್ ಸರ್ ಬರ್ಡೇ ದಿನ ಬಜರಂಗಿ 2 ಸಿನಿಮಾ ಟ್ರೈಲರ್ ರಿಲೀಸ್ ಮಾಡಕ್ಕೆ ಚಾನ್ಸಸ್ ಇದೆ. ಇದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಒಂದು ಟ್ರೈಲರ್ ಆರ್ ಟೀಸರ್, ಇದು ಎರಡರಲ್ಲಿ ಯಾವ್ದೋ ಒಂದು ರಿಲೀಸ್ ಮಾಡ್ತಾರೆ. ಶಿವರಾಜ್ ಕುಮಾರ್ ಸರ್ ಬರ್ಡೇ ದಿನ ಅವ್ರ ಫ್ಯಾನ್ಸ್ ಗೆ ಪ್ಲಸ್ ಬಜರಂಗಿ 2 ಆಡಿಯನ್ಸ್ ಗೆ ಕೊಡೋ ಗಿಫ್ಟ್ ಇದು. ಈಗ ಆ ಟ್ರೈಲರ್ ಯಾವ ತರ ಇರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಒಳಗೆ ಹುಟ್ಟಾಕಿದೆ. ಸೊ ಎಲ್ರು ಇವಾಗ 12th July ಕಾಯ್ತಾ ಇದ್ದಾರೆ. ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ನಡೆದಿರೋ ವಿಷಯ, ನಡೀತಾ ಇರೋ ವಿಷಯ ತಿಳ್ಕೋಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.